ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎನಸ್ ಕ್ರಿಯೇಷನ್ ಸೆವೆನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಫ್ರೆಂಡ್ಸ್ನ ಒಂದು ವಿಡಿಯೋದಲ್ಲಿ ನಿಮಗೇನು ತಿಳಿಸ್ಕೊಡ್ತೇನೆ ಅಂದರೆ, ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ಈ ರೀತಿ ಒಂದು ಶೇಕ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗ್ ಬಂತು ಅಲ್ವಾ ಮ್ಯೂಸಿಕ್, ಆ ಒಂದು ಮ್ಯೂಸಿಕ್ನ ಆ್ಯಡ್ ಮಾಡ್ಬಿಟ್ಟು ನಿಮ್ಮ ಫೋಟೋಸ್ಗಳನ್ನ ಕೂಡ ಆ್ಯಡ್ ಮಾಡಿಬಿಟ್ಟು ನಿಮ್ಮ ಫೋಟೋಸ್ಗಳಿಗೆ ಈ ರೀತಿ ಒಂದು ಶೇಕ್ ಎಫೆಕ್ಟ್ನ ಕೊಟ್ಟು ಈ ರೀತಿ ಒಂದು ಟ್ರೆಂಡಿಂಗ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನ್ನಲ್ಲಿ. ಅನ್ನೊಂದು ಟ್ರಿಕ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಫಸ್ಟ್ ನೋಡೋಕ್ಕಾಗುತ್ತೆ ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗುತ್ತೆ. ನಾನು ಯೂಸ್ ಮಾಡ್ತಾ ಅಲೈಟ್ ಮೋಷನ್ ಬೇಕು ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ನಿಮಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ. ನಂತರ ನೀವು ನೋಡೋಕ್ಕಾಗುತ್ತೆ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು 1080p ನ ಆ್ಯಡ್ ಮಾಡ್ಬಿಟ್ಟು 2340 ಐ ಟು ವಿಡ್ತ್ನ ಆ್ಯಡ್ ಮಾಡು 60fps ಕೊಟ್ಬಿಟ್ಟು ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತಲ್ಲ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಇಮೇಜ್ ಆ್ಯಂಡ್ ವಿಡಿಯೋ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನೀವು ನಿಮ್ಮ ಫೋಟೋಸ್ಗಳನ್ನಾಗಿರ್ಬೋದು, ನೀವು ಯಾರ ಫೋಟೋಸ್ನ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ಮೂವ್ ಟ್ರಾನ್ಸ್ಫಾರ್ಮ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಥರ್ಡ್ ಆಪ್ಷನ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಸ್ಕ್ರೀನ್ ಫಿಲ್ ಆಗುವವರೆಗೂ ನೀವು ನೋಡೋಕ್ಕಾಗುತ್ತೆ, ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ನಂತರ ನೀವು ನೋಡೋಕ್ಕಾಗುತ್ತೆ ಅಂತಂದರೆ 1.20 ಸೆಕೆಂಡ್ಗೆ ನೀವು ನಿಲ್ಲಿಸ್ಕೊಬೇಕಾಗುತ್ತೆ, ಮಿಕ್ಕಿದ್ದನ್ನು ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗುತ್ತೆ ಈ ರೀತಿ. ನಂತರ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ನೀವು ಬೇರೆ ಪಿಕ್ಚರ್ಸ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೇಮ್ ಇದೇ ಒಂದು ಪ್ರೊಸೀಜರ್ ನೀವು ಫಾಲೋ ಮಾಡ್ಕೊಬೇಕಾಗುತ್ತೆ. 1.20 ಸೆಕೆಂಡ್ಗೆ ನಿಲ್ಲಿಸ್ಕೊಬೇಕಾಗುತ್ತೆ. ಇಲ್ಲಿ ನಾನು ನೋಡ್ತಾ ಇರ್ಬೋದು, ನಾನು ಸೆಂಟರ್ ಒಂದು ಪಿಕ್ಚರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ಕೂಡ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನಾವು ನೋಡ್ತಾ ಇರೋದು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ರೈಟ್ ಸೈಡಿಂದ ಈ ರೀತಿ ಲೆಫ್ಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ, ಈ ರೀತಿ ಫಿಲ್ ಸ್ಕ್ರೀನ್ ಆಗೋ ರೀತಿ. ನಂತರ ಇಲ್ಲಿ ನೀವು ನೋಡ್ತಾ ಇರೋದು ಸೇಮ್ ಇವಾಗ ನೀವು ನೋಡೋಕ್ಕಾಗುತ್ತೆ ಅಂದರೆ 2.40 ನಿಂತಿದ್ದಲ್ಲ, ಇಲ್ಲಿಗೆ 4 ಸೆಕೆಂಡ್ಗೆ ನೀವು ನಿಲ್ಸ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 4 ಸೆಕೆಂಡ್ ನಿಲ್ಸ್ಕೊಂಡು ರೈಟ್ ಸೈಡ್ ಟ್ರಿಮ್ ಮಾಡ್ಕೊಂಡಿದ್ದೀನಿ. ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಸೇಮ್ ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಬೇರೆ ಪಿಕ್ಚರ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೇಮ್ 1.20 ಸೆಕೆಂಡ್ಗೆ ನೀವು ನೋಡೋಕ್ಕಾಗುತ್ತೆ ಅಂದರೆ ನೀವು ಎಷ್ಟು ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ಕೊತಿರೋ ಅಷ್ಟು ಪಿಕ್ಚರ್ಸ್ಗಳು ಕೂಡ ಸೇಮ್ ನೀವು ನೋಡೋಕ್ಕಾಗುತ್ತೆ ಡ್ಯೂರೇಷನಲ್ಲಿ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಂತರ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಏನು ಮಾಡ್ಕೊತಿದ್ದೀನಿ, ವಿಡಿಯೋನ ಸ್ಪೀಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ 1.20ಗೆ ನಿಮಗೆ 2 ಪ್ರೊಸೀಜರ್ನ ತಿಳಿಸ್ಕೊಟ್ಟಿದ್ದೀನಲ್ವ, ಅದನ್ನು ನೀವು ಫಾಲೋ ಮಾಡ್ಕೊಬೇಕಾಗತ್ತೆ. ನಂತರ ನೀವು ಏನಾಗುತ್ತೆ ಅಂತ ಅಂದರೆ ಕಂಪ್ಲೀಟ್ಲಿ ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ್ದ ನಂತರ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡ್ತಾ ಇರ್ಬೋದು ಪ್ರಿಸೆಟ್ಸ್ ಲಿಂಕು ಈ ರೀತಿ ಇರುತ್ತೆ. ನೀವು ಆ ಲಿಂಕ್ ಮೇಲೆ ಟ್ಯಾಪ್ ಮಾಡ್ತೀರಾ, ಟ್ಯಾಪ್ ಮಾಡಿದ ತಕ್ಷಣ ನೀವು ಗೂಗಲ್ ಕ್ರೋಮನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೆಲೆಕ್ಟ್ ಮಾಡ್ಕೊಂಡು ನಂತರ ಮೀಡಿಯಾ ಫೈರ್ ಲಿಂಕ್ ಮುಖಾಂತರ ಏನಾಗುತ್ತೆ ಅಂತಂದರೆ ಒಂದು ಲಿಂಕ್ ನಿಮಗೆ ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ತಾರೆ ಡೌನ್ಲೋಡ್ ಅಂತ ಇರುತ್ತಲ್ಲ, ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೋಡ್ತಾರೆ ಜಸ್ಟ್ 3 KB ಇರುತ್ತೆ, ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ತಾ ಇರೋದು ಡೌನ್ಲೋಡಿಂಗ್ ಫೈಲ್ ಅಂತ ಇರುತ್ತಲ್ಲ, XML ನೀವು 8 ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಾಪಲ್ 3 ಡಾಟ್ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ನೋಡ್ತಾ ಇರೋದು ನ್ಯೂ ಶೇಕ್ ಎಫೆಕ್ಟ್ 11 ಅಂತ ನಿಮಗೆ ಈ ಒಂದು ಪ್ರಿಸೆಟ್ ಲಿಂಕ್ ನಿಮಗೆ ಸಿಕ್ಕಿದೆ XML ದು. ಮತ್ತೆ ಲೆಫ್ಟ್ ಸೈಡ್ 3 ಡಾಟ್ ಏನು ಇರುತ್ತಲ್ಲ, ರೈಟ್ ಸೈಡು ಸಾರಿ, ಆ ಒಂದು ಈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಲೈಟ್ ಮೋಷನ್ ಅಪ್ಲಿಕೇಶನ್ನ ಕೇಳುತ್ತೆ ನಿಮಗೆ, ನೀವು ಅಲೈಟ್ ಮೋಷನ್ ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ಯೂಸ್ ಮಾಡ್ತಾ ಅಲೈಟ್ ಮೋಷನ್ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಇರುತ್ತೆ, ಇಲ್ಲಿ ನೋಡ್ತಾರೆ ಇಂಪೋರ್ಟೆಡ್ ಪ್ರಾಜೆಕ್ಟ್ ಅಂತ ನಮಗೆ ತೋರಿಸ್ತಾ ಇರುತ್ತೆ. ಈ ಒಂದು ಪ್ರಾಜೆಕ್ಟ್ ಏನಾಗಿರುತ್ತೆ ಇಂಪೋರ್ಟ್ ಆಗಿರುತ್ತೆ, ಈ ಒಂದು ಅಲೈಟ್ ಮೋಷನ್ಗೆ ನೀವು ನೋಡ್ತಾ ಇರ್ಬೋದು. ಇದೇ ರೀತಿ ನಿಮ್ಮ ಒಂದು ಮೊಬೈಲ್ನಲ್ಲೂ ಕೂಡ ಅಲೈಟ್ ಮೋಷನ್ಗೆ ರೀತಿ ಇಂಪೋರ್ಟ್ ಆಗಿರುತ್ತೆ. ಈ ಒಂದು ಪಿಕ್ಚರ್ ಆ್ಯಡ್ ಆಗಿರುತ್ತೆ, ಆ ಒಂದು ಪಿಕ್ಚರ್ ಮೇಲೆ ನೀವು ಏನಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರೋದು ಆ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡೌನಲ್ಲಿ ನಿಮಗೆ ಎಫೆಕ್ಟ್ಸ್ ಅಂತ ಆಪ್ಷನ್ ನಿಮಗೆ ಸಿಗುತ್ತಲ್ಲ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಸೈಡ್ 3 ಡಾಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಬೇಕಾಗುತ್ತೆ, ಪೇಸ್ಟ್ ಅಲ್ಲ ಕಾಪಿ ಮಾಡ್ಕೊಬೇಕಾಗುತ್ತೆ. ಕಾಪಿ ಮಾಡ್ಕೊಂಡು ಬ್ಯಾಕಿಗೆ ಬರಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕಿಗೆ ಬಂದಿದ್ದ ನಂತರ ನ್ಯೂ ಪ್ರಾಜೆಕ್ಟ್ 87 ಅಂತ ಇರುತ್ತಲ್ಲ, ಅದನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊತಾ ಇರ್ತೀರ, ಆ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡು ಆ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಸೈಡ್ 3 ಡಾಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಪ್ರಿಸೆಟ್ಸ್ನ. ನಂತರ ನೀವು ನೋಡ್ತಾರೆ ಇವಾಗ ಏನಾಗಿದೆ ಅಂದರೆ ಆ ಒಂದು ಫೋಟೋಗೆ ಶೇಕ್ ಎಫೆಕ್ಟ್ ಬರ್ತಾ ಇರುತ್ತೆ. ಸೇಮ್ ಪ್ರೊಸೀಜರ್ ನೀವು ನೋಡೋಕ್ಕಾಗುತ್ತೆ ಅಂದರೆ ಫಾಲೋ ಮಾಡಬೇಕಾಗುತ್ತೆ. ಎಲ್ಲ ಪಿಕ್ಚರ್ಸ್ಗಳಿಗೂ ನೀವು ನೋಡೋಕ್ಕಾಗುತ್ತೆ ಅಂದರೆ ಶೇಕ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊತಾ ಬರಬೇಕಾಗುತ್ತೆ. ಪಿಕ್ಚರ್ಸ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ